Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಹಾಳಾ ಹೋಗ್ಲಿ, ಇಂದವಳು ಸತ್ಲು ಅಂತ ಮಗನ ಜೊತೆ ಹೇಗೋ ಕಾಲ ಕಳೀತಾ ಇದ್ರೆ ಇವತ್ತು ಮತ್ತೆ ಅಖಿಲಮ್ನವ್ರ ನಂಬಿಕೆಗೆ ದ್ರೋಹ ಬಗ್ದು ಇದ್ದ ಚೂರು ಪಾರು ನನ್ನ ಹೆಸರಿಗೆ ಮಸಿ ಬಳಿತಿದ್ಯಲ್ಲ, ಸರಿನಾ ಇದು? ಮನುಷ್ಯರ ನೀನು ನೀ ಎತ್ತಿದ್ಯೇನೆ ನಿನ್ಗೆ? ನೀ ನನಗೆ ಎಷ್ಟು ಬೇಕಾದ್ರೂ ಬೈ, ನನಗೆ ಬೇಜಾರಿಲ್ಲ ಅಪ್ಪ. ಅಖಿಲಮ್ಮನ ದೇವರ ಸ್ಥಾನದಲ್ಲಿ ಇಟ್ಟಿದ್ದೀನಪ್ಪ ನಾನು, ಅಂತವ್ರಿಗೆ ನಾನು ಮೋಸ ಮಾಡ್ತೀನಪ್ಪ. ಯಾವತ್ತಿದ್ರು ನೀನ್ ತೋರ್ಸ್ಕೊಟ್ಟಿರೋ ನೀಯತ್ತು ಅನ್ನೋ ನೆರಳಲ್ಲಿ ಬೆಳೆದೋಳಪ್ಪ ನಾನು. ನಿನ್ಗೆ ಯಾವತ್ತು ಕಳಂಕ ತರೋ ಕೆಲಸ ಮಾಡಲ್ಲಪ್ಪ. ಈಗೇನ್ ನನ್ನ ಹೆಸರಿಗೆ ಕೀರ್ತಿ ತರೋ ಕೆಲಸ ಮಾಡಿದ್ಯಾ ನೀನು? ಪುಣ್ಯ ಇರೋ ಕಡೆ ಪಾಪಗಳು ಕಾಲಿಟ್ರೆ ಆ ಜಾಗನು ಕಳಂಕ ಆಗುತ್ತಂತೆ. ಈಗ ನೀನು ಮಾಡ್ತಿರೋದು ಅದೇ. ಪವಿತ್ರವಾಗಿದ್ದ ಅರಸನ ಕೋಟೆ ಹೆಸರಿಗೆ ಧಕ್ಕೆ ಬರ್ತಿದೆ, ಅದ್ರ ಗೌರವ ಹಾಳಾಗ್ತಿದೆ. ಇದೆಲ್ಲ ಆಗಿದ್ದು ಯಾರಿಂದ? ನಿನ್ನಿಂದ. ಇನ್ನೊಂದು ಕ್ಷಣನು ಈ ನಿನ್ನ ಹೊಲಸು ಮುಖನ ನನಗೆ ತೋರಿಸ್ಬೇಡ, ಹೊಟಗು ಇಲ್ಲಿಂದ. ನೀನು ಮಾಡಿದ ತಪ್ಪಿಗೆ ನಾನು ನರಳ್ತಾ ಇದ್ದೀನಿ. ಇದನ್ನೆಲ್ಲ ಕಣ್ಣಿಂದ ನೋಡೋದ್ರ ಬದಲು ನಿಮ್ಮಮ್ಮ ಹೋದಂಗೆ ನಾನು ಹೋಗ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಹಾಗೆಲ್ಲ ಮಾತಾಡ್ಬೇಡಪ್ಪ. ಅಖಿಲಮ್ಮನ್ ನನ್ ಮೇಲೆ ಕೋಪ ಇದೆ ಅಂತ ಗೊತ್ತು, ಅದಕ್ಕೆ ಅವ್ರು ನನಗೆ ಎಲ್ಲರೂ ಮುಂದೆ ಹೊಡೆದ್ರು. ನನಗೇನ್ ಬೇಜಾರಿಲ್ಲಪ್ಪ, ನಿನಗೂ ನನ್ ಮೇಲೆ ಕೋಪ ಇದೆ ಅಂತ ನನಗೆ ಗೊತ್ತಪ್ಪ. ಆದ್ರೆ ನಾನು ಯಾವ ತಪ್ಪು ಮಾಡಿಲ್ಲಪ್ಪ. ನಿನಗ್ ನಾನು ಹಾಗೆ ತಪ್ಪು ಮಾಡಿದ್ದೀನಿ ಅಂತ ಅನ್ಸಿದ್ರೆ ನಿನ್ಗೇನ್ ಬೇಕಾದ್ರೂ ಶಿಕ್ಷೆ ಕೊಡು. ಯಾಕೆ ಅಂದ್ರೆ ನಾನು ನೀನ್ ಹೆತ್ತ ಮಗಳಪ್ಪ, ನನಗೆ ಹೇಗ್ ಜೀವ ಕೊಟ್ಟಿದ್ಯೋ ಅದೇ ರೀತಿ ನನ್ನ ಜೀವ ತೆಗೆಯೋ ಅಧಿಕಾರ ಇರೋದು ನಿನಗೇನಪ್ಪ. ನೀನೇ ನಿನ್ ಕೈಯಾರೆ ನನ್ನ ಕೊಂದು ಬಿಡು. ನನ್ನಿಂದ ಸಾಯೋ ಯೋಗ್ಯತೆ ನಿನ್ಗಿಲ್ಲ. ನಿನ್ನಂತವಳ್ನ ಸಾಯಿಸಿದ್ರು ಪಾಪ ಬರಲ್ಲ. ನೀನು ಮಾಡಿರೋ ತಪ್ಪಿಗೆ ಆ ದೇವರ ನಿನಗೆ ಶಿಕ್ಷೆ ಕೊಡ್ತಾನೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.